ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರದ ಸೋಲಿಗೆ ಮಹಾದೇವ ಕಾರಣನ? ಮಹಾದೇವನೇ ಕಾಂಗ್ರೆಸ್ ಸೋಲಿಸಿ ಬಿಜೆಪಿಗೆ ಗೆಲುವನ್ನ ತಂದಿಟ್ಟಿದ್ದ, ಹೌದು ಅಂತ ಇದ್ದಾರೆ ಜನ. ಅಷ್ಟಕ್ಕೂ ಏನಿದು ಮಹಾದೇವನ ಕತೆ ತೋರಿಸ್ತೀವಿ ನೋಡಿ. ತೀವ್ರ ಕುತೂಹಲ ಕೆರಳಿಸಿದ ಛತ್ತೀಸ್ಗಢ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಮನೆ ಸೇರಿಕೊಂಡ್ರೆ ಮನೆಯಲ್ಲಿದ್ದ ಬಿಜೆಪಿ ಸರ್ಕಾರ ಚುಕ್ಕಾಣಿ ಹಿಡಿಯಲು ರೆಡಿಯಾಗಿದೆ. ಅಚ್ಚರಿ ಅಂದ್ರೆ ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ತುಂಬಾ ಸ್ಥಿರರಾಗಿದ್ರು, ಸಾಕಷ್ಟು ಕೆಲಸ ಮಾಡಿದ್ರು, ಅನೇಕ ರಂಗಗಳಲ್ಲಿ ತಮ್ಮ ಭರವಸೆ ಪೂರ್ಣಗೊಳಿಸಿದ್ರು. ಆದರೂ ಫಲಿತಾಂಶದಲ್ಲಿ ಕಾಂಗ್ರೆಸ್ ಸೋಲುಂಡಿದ್ದು ಅಸಹ್ಯಕರ ಅಂತ ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ. ಛತ್ತೀಸ್ಗಢ ಕಿ ಕಾಂಗ್ರೆಸ್ ಸರ್ಕಾರ ಆಪ್ಕೋ ಆಪ್ಕೋ ಲೂಟನೆ ಕಾ ಕೋಯಿ ಮೌಕಾ ನಹೀಂ ಛೋಡ್ ರಹಿ. ಇನ್ನೊನೆ ತೋ ಮಹಾದೇವ್ ಕೆ ನಾಮ ಕೋ ಭೀ ನಹೀಂ ಛೋಡಾ ಹೈ. ದೋ ದಿನ ಪಹಲೆ ಹಿ ರಾಯಪುರ್ ಮೇ ಬಹುತ್ ಬಡಿ ಕಾರ್ಯವಾಹಿ ಹುಯಿ ಹೈ, ರುಪಯೋ ಕಾ ಬಹುತ್ ಬಡಾ ಢೇರ್ ಮಿಲಾ ಹೈ. ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸೋಲಿಸಿದ್ದು ಮಹಾದೇವನ. ಛತ್ತೀಸ್ಗಢ ಚುನಾವಣಾ ಅಖಾಡದಲ್ಲಿ ಪರಶಿವಾಲಯಕರ್ತ ಶಿವನನ್ನ ಸ್ಮರಿಸಿ ಮತಬೇಟೆ ಆಡಿದ್ರು ಮೋದಿ. ಆದರೆ ಮಹಾದೇವ್ ಬೆಟ್ಟಿಂಗ್ ಆಪ್ ಮೂಲಕ ಛತ್ತೀಸ್ಗಢ ಸಿಎಂ 500 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಆರೋಪವಿತ್ತು. ಆರೋಪ ನಿಜ ಅಂತ ಮೋದಿಯವರು ಕೂಡ ನೇರವಾಗಿಯೇ ಆರೋಪಿಸಿದ್ರು. ಹೇಳಿ ಕೇಳಿ ಛತ್ತೀಸ್ಗಢ ಬುಡಕಟ್ಟು ಜನರ ತವರೂರು, ಶಿವನನ್ನ ಆರಾಧಿಸೋರು. ಮಹಾದೇವನ ಹೆಸರಲ್ಲೂ ಲೂಟಿ ಅನ್ನೋ ಪದ ಭೂಪೇಶ್ ಬಘೇಲ್ಗೆ ದೊಡ್ಡ ಹೊಡೆತ ಕೊಡ್ತು. ಅಷ್ಟೇ ಅಲ್ಲ, ಗಣಿಗಾರಿಕೆಗೆ ಸಿಕ್ಕಂತೆ ಲೈಸೆನ್ಸ್ ಕೊಟ್ಟಿದ್ದ ಭೂಪೇಶ್ ಸರ್ಕಾರ ಬುಡಕಟ್ಟು ಸಮುದಾಯದ ಸಿಟ್ಟಿಗೆ ಸಿಲುಕಿತ್ತು. ಬಿಜೆಪಿಯ ಸಾಮೂಹಿಕ ನಾಯಕತ್ವ ಕೈಪಾಳೆಯಕ್ಕೆ ಸೋಲು ತರಿಸಿತ್ತು. ಬಿಜೆಪಿಯಿಂದಲೂ ಭರಪೂರ ಗ್ಯಾರಂಟಿಗಳ ಘೋಷಣೆಗಳು ಮುಳುಗಿದ್ವು. ನಕ್ಸಲರ ಹಾವಳಿ ತಪ್ಪಿಸಲು ಬಿಜೆಪಿ ಸೂಕ್ತ ಎಂಬ ಭಾವನೆ ಜನರ ಮನಸ್ಸಲ್ಲಿ ಬಿತ್ತಿದ್ದು ಬಿಜೆಪಿ. ಆದರೆ ಕಾಂಗ್ರೆಸ್ ಗ್ಯಾರಂಟಿ ಮೂಲಕ ಜನರ ಮನವೊಲಿಸಲು ವಿಫಲವಾಯಿತು. ಇದೆಲ್ಲವೂ ಕಾಂಗ್ರೆಸ್ನ ಸೋಲಿಗೆ ಕಾರಣವಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಟ್ ಪ್ರೆಸೆಂಟ್. ಈಗ 4 ರಾಜ್ಯಗಳ ಚುನಾವಣಾ ಫಲಿತಾಂಶ ಫೈನಲ್ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ ಫಸ್ಟ್ ಮಧ್ಯಪ್ರದೇಶದ ಹೋಗೋಣ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸತತವಾಗಿ ಈಗ 5ನೇ ಬಾರಿಗೆ ಅಧಿಕಾರಕ್ಕೆ ಬಂದಂತೆ ಆಗ್ತಾ ಇದೆ. 20 ವರ್ಷಗಳಲ್ಲಿ ಒಂದು 15 ತಿಂಗಳು ಮಾತ್ರ ಕಾಂಗ್ರೆಸ್ಸಲ್ಲಿ ಅಧಿಕಾರವನ್ನು ನಡೆಸಿದ್ದು ಬಿಟ್ಟರೆ ಇನ್ನೆಲ್ಲ ಬಾರಿನೂ ಕೂಡ ಶಿವರಾಜ್ ಸಿಂಗ್ ನೇತೃತ್ವದಲ್ಲಿ ಅಲ್ಲಿ ಚುನಾವಣೆಯನ್ನು ಎದುರಿಸಲಾಗಿರುವಂಥದ್ದು ಬಿಜೆಪಿ ಅಧಿಕಾರದಲ್ಲಿತ್ತು. ಈ ಬಾರಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಮಧ್ಯಪ್ರದೇಶದಲ್ಲಿ ಬಿಜೆಪಿಗೆ ಸಿಕ್ಕಿದೆ. ಬಿಜೆಪಿ ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅಲ್ಲಿ ಸ್ಥಾನಗಳನ್ನು ಗೆದ್ದಿರುವಂಥದ್ದು. ಬಿಜೆಪಿ 163 ಸ್ಥಾನವನ್ನು ಗೆದ್ದಿದೆ. ಇನ್ನು ಕಾಂಗ್ರೆಸ್ ಕಳೆದ ಬಾರಿ 114 ಸ್ಥಾನವನ್ನು ಗೆದ್ದಿತ್ತು. ಜಸ್ಟ್ ಎಡ್ಜಲ್ಲಿ ಮಿಸ್ ಆಗಿತ್ತು. ಆದರೂ ಕೂಡ ಇತರರ ಜೊತೆ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿದರು. 15 ತಿಂಗಳ ಕಾಲ ಅವರು ಸರ್ಕಾರವನ್ನು ಮಾಡಿದರು. ತದನಂತರ ಆಪರೇಷನ್ ಕಮಲ ಎಲ್ಲ ಆಗಿ ಕಾಂಗ್ರೆಸ್ ಸರ್ಕಾರ ಉರುಳಿ ಬಿದ್ದಿತ್ತು. ಆದರೆ ಈ ಬಾರಿ ಎಲ್ಲೋ ಒಂದು ಕಡೆ ನೆಕ್ ಟು ನೆಕ್ ಫೈಟ್ ಇತ್ತು ಅಂತ ಅಂದ್ಕೊಳ್ಳಾಗಿತ್ತು. ಆ ನೆಕ್ ಟು ನೆಕ್ಕೂ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಜಸ್ಟ್ 66 ಸ್ಥಾನಗಳನ್ನು ಗೆಲ್ಲಕ್ಕೆ ಅಷ್ಟೇ ಶಕ್ತವಾಗಿರುವಂಥದ್ದು. ಇತರರು 1 ಸ್ಥಾನದಲ್ಲಿ ಗೆದ್ದಿದ್ದಾರೆ. ಇನ್ನು ಛತ್ತೀಸ್ಗಢದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ, ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇತ್ತು. ಭೂಪೇಶ್ ಬಘೇಲ್ ಅವರು ಅಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ಸೇ ಮತ್ತೆ ಅಧಿಕಾರಕ್ಕೆ ಏರುತ್ತೆ ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿತ್ತು. ಆ ಎಲ್ಲ ಎಕ್ಸಿಟ್ ಪೋಲ್ಗಳ ನಿರೀಕ್ಷೆ ಉಲ್ಟಾ ಹೊಡೆದಿರುವಂಥದ್ದು. ಎಕ್ಸಾಕ್ಟ್ ಪೋಲ್ನಲ್ಲಿ ಬಂದಿರುವಂಥದ್ದು ಬಿಜೆಪಿ ಅಧಿಕಾರಕ್ಕೇರಿರುವಂಥದ್ದು. ಅಲ್ಲಿ ಬಿಜೆಪಿ 54 ಸ್ಥಾನಗಳನ್ನು ಗೆದ್ದಿದೆ. ಅಲ್ಲಿ ಟೋಟಲ್ ಆಗಿ ಇರುವಂಥದ್ದು 90 ಸ್ಥಾನಗಳು. 90 ಸ್ಥಾನಗಳಲ್ಲಿ 46 ಮ್ಯಾಜಿಕ್ ನಂಬರ್. ಬಿಜೆಪಿ ಮ್ಯಾಜಿಕ್ ನಂಬರ್ಗಿನ್ನ ಇನ್ನೂ 8 ಸ್ಥಾನ ಜಾಸ್ತಿನೇ ಗೆದ್ದಿರುವಂಥದ್ದು. ಬಿಜೆಪಿ ಅಲ್ಲಿ 54 ಸ್ಥಾನವನ್ನು ಗೆದ್ದಿದೆ. ಕಾಂಗ್ರೆಸ್ 35 ಸ್ಥಾನಕ್ಕೆ ಕುಸಿದಿರುವಂಥದ್ದು. ಅಲ್ಲಿ ಅಧಿಕಾರವನ್ನು ಕಳ್ಕೊಳ್ತಾ ಇದೆ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್. ಇನ್ನು ರಾಜಸ್ಥಾನದಲ್ಲೂ ಕೂಡ ಅಷ್ಟೇ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರನ ಇತ್ತು. ಇನ್ನು ರಾಜಸ್ಥಾನದ ವಿಚಾರ ಬರೋದಾದರೆ ನಾವು ಅಲ್ಲಿ ಕರ್ನಾಟಕ ಮತ್ತು ರಾಜಸ್ಥಾನಕ್ಕೆ ಒಂದು ಸಾಮ್ಯತೆ ಏನಪ್ಪ ಅಂದರೆ ಪ್ರತಿ ಬಾರಿನೂ ಕೂಡ ಅಲ್ಲಿ ಸರ್ಕಾರ ಚೇಂಜ್ ಆಗುತ್ತೆ, ಅಲ್ಲಿ ಪಕ್ಷಗಳು ಚೇಂಜ್ ಆಗ್ತಾ ಅಧಿಕಾರವನ್ನು ನಡೆಸ್ತಾ ಬರ್ತಾ ಇದ್ದಾವೆ. ಇನ್ನು ನಮ್ಮ ರಾಜ್ಯಕ್ಕೆ ಯಾಕೆ ಹೋಲಿಸ್ತೆ ಅಂದರೆ ನಮ್ಮ ರಾಜ್ಯದಲ್ಲಿ 1985 ಕೂಡ ಒಂದಾದ್ಮೇಲೆ ಒಂದು ಪಕ್ಷಗಳು ಅಧಿಕಾರವನ್ನು ನಡೆಸ್ತಾ ಇರುವಂಥದ್ದು. ಸತತವಾಗಿ ಒಂದೇ ಪಕ್ಷ ಅಧಿಕಾರವನ್ನು ನಡೆಸಿಲ್ಲ. ಅದೇ ರೀತಿಯಾಗಿ 1993 ರಾಜಸ್ಥಾನದಲ್ಲಿ ಭೈರೋನ್ ಸಿಂಗ್ ಶೇಖಾವತ್ ಅವರ ನಂತರ ಅಲ್ಲೂ ಕೂಡ ಅಷ್ಟೇ, ಒಮ್ಮೆ ಕಾಂಗ್ರೆಸ್ ಒಮ್ಮೆ ಬಿಜೆಪಿ ಈ ರೀತಿಯಾಗಿ ಅಧಿಕಾರವನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಈ ಬಾರಿ ಮತ್ತೆ ಆ ಸಂಪ್ರದಾಯ ಕಂಟಿನ್ಯೂ ಆಗಿದೆ, ಆ ಟ್ರೆಂಡ್ ಕಂಟಿನ್ಯೂ ಆಗಿದೆ. ರಾಜಸ್ಥಾನದಲ್ಲಿ ಬಿಜೆಪಿ 115 ಸ್ಥಾನವನ್ನು ಗೆದ್ದಿರುವಂಥದ್ದು.
ಈ ಬಾರಿ ಟೋಟಲ್ ಆಗಿ 199 ಸ್ಥಾನಗಳ ಪೈಕಿ ಬಿಜೆಪಿ ಸ್ಪಷ್ಟವಾದಂತ ಬಹುಮತವನ್ನ ಗಳಿಸಿದೆ 115 ಸ್ಥಾನ ಇನ್ನ ಅಧಿಕಾರದಲ್ಲಿ ಇದ್ದಂತ ಕಾಂಗ್ರೆಸ್ ಆಂತರಿಕ ಕಚ್ಚಾಟದಿಂದ ಬಹಿರಂಗವಾಗಿ ಕೂಡ ಕಚ್ಚಾಡಿಕೊಂಡು ಗೆಹ್ಲೋಟ್ ಮತ್ತು ಪೈಲಟ್ ಸೋ ಕಾಂಗ್ರೆಸ್ ಸೋಲಿಗೆ ಪ್ರಮುಖವಾಗಿ ಕಾರಣ ಆಗಿದೆ ಕಾಂಗ್ರೆಸ್ 70 ಸ್ಥಾನಕ್ಕೆ ಸೀಮಿತ ಆಗುವ ಮುಖಾಂತರ ಅಲ್ಲಿ ಅಧಿಕಾರವನ್ನ ಕಳ್ಕೊಳ್ತು ಇನ್ನ ದಕ್ಷಿಣ ಭಾರತದಲ್ಲಿ ನಡೆದಂತ ಏಕೈಕ ವಿಧಾನಸಭಾ ಚುನಾವಣೆ ಅಂದ್ರೆ ಅದು ತೆಲಂಗಾಣ ರಾಜ್ಯದಲ್ಲಿ ನಡೆದಿರುವಂತದ್ದು ತೆಲಂಗಾಣ ರಾಜ್ಯ ರಚನೆಯ ಬಳಿಕ ಸತತ 10 ವರ್ಷಗಳಿಂದ ಅಧಿಕಾರದಲ್ಲಿದ್ದಂತ ಬಿಆರ್ಎಸ್ ಪಕ್ಷ ಈಗ ಅಧಿಕಾರವನ್ನ ಕಳ್ಕೊಂಡಿರುವಂತದ್ದು ಬಿಆರ್ಎಸ್ ಕಳೆದ ಬಾರಿ 2018 ರ ಎಲೆಕ್ಷನ್ ಅಲ್ಲಿ 88 ಸ್ಥಾನಗಳನ್ನು ಗೆದ್ದಿದ್ರು ಆದರೆ ಈ ಬಾರಿ 39 ಸ್ಥಾನಕ್ಕೆ ಕುಸಿದಿದ್ದಾರೆ ಅತ್ತತ್ರ 40 ಸೀಟನ್ನ 48 ಸೀಟನ್ನ ಕಳ್ಕೊಂಡಿರುವಂತದ್ದು ಬಿಆರ್ಎಸ್ ಪಕ್ಷ ಇದರಲ್ಲಿ ಕಾಂಗ್ರೆಸ್ ಗೆದ್ದಿರುವಂತದ್ದು ಅಂದ್ರೆ 65 ಸ್ಥಾನ ಕಳೆದ ಬಾರಿ ಜಸ್ಟ್ 21 ಸ್ಥಾನವನ್ನ ಗೆದ್ದಿದ್ರು ಇಲ್ಲಿ ಮತ್ತೊಂದು ಅಬ್ಸರ್ವ್ ಮಾಡಬೇಕಾಗಿರುವಂತ ವಿಚಾರ ಅಂದ್ರೆ ಬಿಜೆಪಿ ಇದು ಜಸ್ಟ್ ಒಂದೇ ಒಂದು ಸ್ಥಾನವನ್ನ ಗೆದ್ದಿದ್ರು ಈ ಬಾರಿ 8 ಸ್ಥಾನವನ್ನ ಗೆದ್ದಿದ್ದಾರೆ ಎಂಐಎಂ ಪಕ್ಷ 7 ಸ್ಥಾನವನ್ನ ಗೆದ್ದಿದೆ ಅಟ್ ಪ್ರೆಸೆಂಟ್ ಇರುವಂತ ಸಿನಾರಿಯೋ ಇದು ಈಗ ಬಂದಿರುವಂತ ಅಪ್ಡೇಟ್ಸ್ ನೆಕ್ಸ್ಟ್ ಯಾವ ರೀತಿ ಆಗಬೇಕಾದರೂ ಚೇಂಜ್ ಆಗುವಂತ ಸಾಧ್ಯತೆ ಅಂದ್ರೆ ಜಸ್ಟ್ ಒಂದೆರಡು ನಂಬರ್ ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಕಾದ್ ನೋಡಬೇಕು ಬಟ್ ಇದು ಪಕ್ಕ ರಿಸಲ್ಟ್ ಯಾರ್ಯಾರು ಅಧಿಕಾರಕ್ಕೆ ಏರ್ತಾರೆ ಏರಿದ್ದಾರೆ ಅನ್ನುವಂಥದ್ದು ಈಗ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿದೆ ಬಟ್ ಒಂದೆರಡು ಅಂಕಿ ಸಂಖ್ಯೆ ವ್ಯತ್ಯಾಸ ಆಗುವಂಥ ಚಾನ್ಸಸ್ ಇದೆ